ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸಾಮಾನ್ಯವಾಗಿ ನಾವು ಭಗವಂತನ ಕುರಿತಾಗಿ ಅಥವಾ ಯಾವುದೇ ಆಧ್ಯಾತ್ಮ ಸಾಧನೆಯನ್ನು ಮಾಡಬೇಕೆಂದರೆ ಸಾಧನೆ ಎಂಬ ಈ ಮೂರಕ್ಷರದ ಪದವಿ ನಮಗೆ ಅದು ಅತ್ಯಂತ ಕ್ಲಿಷ್ಟ ಬಹಳ ಕಷ್ಟಪಟ್ಟು ದೇಹವನ್ನು ದಂಡಿಸಿ ಹಠಯೋಗದಿಂದಲೋ ನೂರಾರು ವರ್ಷಗಳ ತಪಸ್ಸಿನಿಂದಲೂ ಘಟಿಸುವಂತಹದ್ದು ಎಂಬ ಭಾವನೆಯೇ ನಮ್ಮಲ್ಲಿ ಆಳವಾಗಿ ಅಡಗಿಕೊಂಡಿರುತ್ತದೆ ಆದರೆ ನಾಮಸ್ಮರಣೆಯು ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠವಾದಂತಹ ಸಾಧನೆಯಾಗಿರುತ್ತದೆ ಆದರೆ ನಮಗೆ ಅದರ ಮಹತ್ವ ತಿಳಿದಿರುವುದಿಲ್ಲ ಅದು ತಿಳಿಯಬೇಕಾದರೆ ನಿಜವಾಗಿಯೂ ಭಗವತ್ ಕೃಪೆಯೇ ಬೇಕಾಗುತ್ತದೆ ನಮ್ಮ ಶರೀರದಲ್ಲಿ ಹೃದಯವು ಮುಖ್ಯವಾಗಿರುತ್ತದೆ ಉಳಿದ ಅವಯವಗಳು ಗೌಣವಾಗಿರುತ್ತದೆ ಅದರಂತೆಯೇ ಪರಮಾರ್ಥದಲ್ಲಿ ನಾಮಸ್ಮರಣೆಯೇ ಮುಖ್ಯವಾಗಿರುತ್ತದೆ ಹಾಗೂ ಉಳಿದ ಎಲ್ಲ ಸಾಧನೆಗಳು ಗೌಣವಾಗಿರುತ್ತದೆ ನಾಮವು ಮಂಗಲಗಳಲ್ಲಿ ಮಂಗಳವಾದುದು ಹಾಗೂ ಪವಿತ್ರಗಳಲ್ಲಿ ಪವಿತ್ರವಾದುದಾಗಿರುತ್ತದೆ ನಮ್ಮ ಜೀವನವು ಭಗವಂತನ ಅಧೀನವಾಗಿರುತ್ತದೆ ಹಾಗೂ ಭಗವಂತನು ನಾಮದ ಸ್ವಾಧೀನನಾಗಿರುತ್ತಾನೆ ಯೋಗದಲ್ಲಿ ಯೋಗ ಮಾಡುವವರಿಗೆ ಮಾತ್ರವೇ ಸಮಾಧಾನವಿರುತ್ತದೆ ಆದರೆ ನಾಮಸ್ಮರಣೆಯ ಅನುಸಂಧಾನದಲ್ಲಿ ನಿರಂತರವಾದ ಸಮಾಧಾನವಿರುತ್ತದೆ ಸ್ವತಃ ನಿರ್ಗುಣವಾದ ಹೊರತು ನಿರ್ಗುಣ ಉಪಾಸನೆಯೂ ಆಗುವುದಿಲ್ಲ ತೇಜವು ಕಾಣುವುದು ನಾದವು ಕೇಳುವುದು ಮುಂತಾದ ಎಲ್ಲ ವಿಷಯಗಳು ತ್ರಿಗುಣದಲ್ಲಿಯೇ ಬರುತ್ತವೆ ನಿರ್ಗುಣವಾಗುವುದಕ್ಕೆ ಅಂದರೆ ಎಲ್ಲ ಗುಣಗಳನ್ನು ಬಿಟ್ಟು ನಿರ್ಗುಣವಾಗುವುದಕ್ಕೆ ದೇಹ ಬುದ್ಧಿಯು ಮೊದಲು ಹೋಗಬೇಕಾಗುತ್ತದೆ ಸರ್ವವ್ಯಾಪಿಯಾದ ಪರಮೇಶ್ವರನನ್ನು ಸರ್ವಭೂತಗಳಲ್ಲಿ ನೋಡುವುದು ನಿರ್ಗುಣ ಉಪಾಸನೆಯಾಗಿರುತ್ತದೆ ಯೋಗವನ್ನು ನಾಮಸ್ಮರಣೆಗೆ ಪೋಷಕವಾಗುವಷ್ಟು ಮಾತ್ರವೇ ಮಾಡಬೇಕು ಕೇವಲ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬಾರದು ಯೋಗವು ನಾಮಸ್ಮರಣೆಗೆ ಪೋಷಕವಾಗಿರುತ್ತದೆ ಆದರೆ ನಾಮಸ್ಮರಣೆಯು ಯೋಗವನ್ನೂ ಮೀರಿ ಮುಂದೆ ಹೋಗುತ್ತದೆ ಆದ್ದರಿಂದ ನಾಮಸ್ಮರಣೆಯಲ್ಲಿ ಯೋಗವು ಬರುತ್ತದೆಯೇ ಹೊರತು ಯೋಗದಲ್ಲಿ ನಾಮಸ್ಮರಣೆಯು ಬರುವುದಿಲ್ಲ ಎಲ್ಲ ಸಾಧನೆಗಳ ಪರಿ ಅವಸಾನವು ನಾಮಸ್ಮರಣದಲ್ಲಿಯೇ ಆಗುತ್ತದೆ ನಾಮದ ಸಾಧನೆಯು ತಡೆರಹಿತವಾದಂತಹ ರೈಲಿನಂತೆ ಬಣ್ಣ ಕಾಣುವುದು ಆಕಾಶವೂ ಕಾಣುವುದು ಶಬ್ದವೂ ಕೇಳುವುದು ಎಂಬ ಮಧ್ಯದಲ್ಲಿಯ ಸ್ಟೇಷನ್ನುಗಳನ್ನು ಬಿಟ್ಟು ನಾಮವು ಒಮ್ಮೆಲೆ ಭಗವಂತನವರೆಗೆ ಒಯ್ದು ಮುಟ್ಟಿಸುತ್ತದೆ ಅನ್ಯ ಸಾಧನೆಗಳಿಂದ ಬೇಗನೆ ಸಾಧಿಸಿದಂತೆ ಅನಿಸುತ್ತದೆ ಆದರೆ ಅದು ತಾತ್ಪೂರ್ತಿಕವಾಗಿರುತ್ತದೆ ನಾಮದಿಂದ ಸ್ವಲ್ಪ ತಡವಾಗಬಹುದು ಆದರೆ ಸಾಧಿಸಿದಷ್ಟನ್ನು ಸ್ಥಿರವಾದದ್ದಾಗಿ ಸಾಧಿಸುತ್ತದೆ ಏಕೆಂದರೆ ನಾಮವು ಅತ್ಯಂತ ಮೂಲದಿಂದಲೇ ಸುಧಾರಣೆಯನ್ನು ಉಂಟು ಮಾಡುತ್ತದೆ ನಾಮಸ್ಮರಣೆಯು ಪರಮಾತ್ಮನ ಕಡೆಗೆ ಹೋಗುವಂತಹ ರಾಜಮಾರ್ಗವಾಗಿರುತ್ತದೆ ನಾಮದಲ್ಲಿ ಒಂದು ಆನಂದದ ಹೊರತಾಗಿ ಬೇರೆ ಏನೂ ಇರುವುದಿಲ್ಲ ನಾಮದ ಆನಂದದ ಅನುಭವವು ಬಂದಿತೆಂದರೆ ಮನುಷ್ಯನು ತನ್ನನ್ನು ತಾನು ಮರೆತು ಬಿಡುತ್ತಾನೆ ತುಕಾರ ಮಹಾರಾಜರ ವಾಣಿಯು ಅನಿಯಂತ್ರಿತವಾಗಿತ್ತು ಅದು ನಿರಂತರವಾಗಿ ನಾಮವನ್ನು ತೆಗೆದುಕೊಳ್ಳುತ್ತಿತ್ತು ಅದರ ಅರ್ಥವೇನೆಂದರೆ ಅವರ ಕಲ್ಪನೆಯನ್ನು ಮೀರಿ ನಾಮವು ಬರತೊಡಗಿತ್ತು ಗಾಡಿಯು ಇಳಿಜಾರಿಗೆ ಬಂದಿತೆಂದರೆ ಹೇಗೆ ಅತ್ಯಂತ ವೇಗವಾಗಿ ತನ್ನ ಪಾಡಿಗೆ ತಾನು ಓಡುವುದೋ ಹಾಗೂ ನಿಯಂತ್ರಿಸಲು ಅಸಾಧ್ಯವಾಗುವುದು ಅದೇ ರೀತಿಯಾಗಿ ತುಕಾರಾಮರ ಅವಸ್ಥೆಯಾಗಿತ್ತು ನಮ್ಮ ಶಕ್ತಿಯ ಆಚೆಗೆ ಕಾರ್ಯವಾಗುವುದೆಂದರೆ ಅದು ಭಗವಂತನ ಕೃಪೆ ಎಂದು ತಿಳಿಯಬೇಕು ಒಂದು ಊರಿನಲ್ಲಿ ನಾಲ್ಕು ಜನರಿದ್ದರು ಒಮ್ಮೆ ಅವರೆಲ್ಲರಿಗೂ ಒಂದೇ ರೋಗವು ಬಂದಿತ್ತು ಅವರ ಸಾಂಪತ್ತಿಕ ಸ್ಥಿತಿಯು ಅಂದರೆ ಅವರ ಸಂಪತ್ತಿನ ಪರಿಸ್ಥಿತಿಯು ಸಮಾನವಾಗಿರಲಿಲ್ಲ ವೈದ್ಯರು ಅವರಲ್ಲಿ ಅತ್ಯಂತ ಬಡವನಾದವನಿಗೆ ಒಂದು ಔಷಧವನ್ನು ತುಳಸಿಯ ರಸದಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅವನಿಗಿಂತ ಶ್ರೀಮಂತನಾದವನಿಗೆ ಅದೇ ಔಷಧವನ್ನು ಜೇನುತುಪ್ಪದಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅವನಿಗಿಂತಲೂ ಶ್ರೀಮಂತನಾದವನಿಗೆ ಅದನ್ನೇ ಕೇಸರಿಯಲ್ಲಿ ಸೇರಿಸಿ ತೆಗೆದುಕೊಳ್ಳಲು ಕೇಸರದಲ್ಲಿ ಸೇರಿಸಿ ತೆಗೆದುಕೊಳ್ಳಲು ಹೇಳಿದರು ಹಾಗೂ ಅತ್ಯಂತ ಶ್ರೀಮಂತನಾದವನಿಗೆ ಅದೇ ಔಷಧವನ್ನು ಕಸ್ತೂರಿಯಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅದರಂತೆಯೇ ಯಾರದು ಎಂತಹ ಅಧಿಕಾರವಿರುತ್ತದೆಯೋ ಅವರು ಅದಕ್ಕೆ ಅನುಸಾರವಾಗಿ ನಾಮವನ್ನು ತೆಗೆದುಕೊಳ್ಳಬೇಕು ನಾಮವನ್ನು ಕೇವಲ ಬಾಯಿಂದಲೇ ತೆಗೆದುಕೊಳ್ಳಬೇಕು ಶ್ರದ್ಧೆಯಿಂದ ತೆಗೆದುಕೊಳ್ಳಬೇಕು ವೃತ್ತಿಗಳನ್ನು ನಿಯಂತ್ರಿಸಿ ತೆಗೆದುಕೊಳ್ಳಬೇಕು ನಾಮಕ್ಕಿಂತಲೂ ಜಗತ್ತಿನಲ್ಲಿ ಬೇರೆ ಸತ್ಯವೇ ಇಲ್ಲ ಎಂಬ ದೃಢವಾದ ಭಾವನೆಯಿಂದ ತೆಗೆದುಕೊಳ್ಳಬೇಕು ಆದರೆ ಎಲ್ಲರಿಗೂ ಒಂದೇ ರೀತಿಯಾದಂತಹ ಫಲಪ್ರಾಪ್ತಿಯಾಗುತ್ತದೆ ಆದರೆ ನಾವು ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಅನುಸಂಧಾನ ಮಾಡಿಕೊಳ್ಳುತ್ತೇವೆಯೋ ಅಷ್ಟರ ಮಟ್ಟಿಗೆ ನಾಮದ ಫಲವು ಇರುವುದರಿಂದ ಒಬ್ಬೊಬ್ಬರು ಒಂದಷ್ಟು ಕಾಲದವರೆಗೆ ಸಾಧನೆಯನ್ನು ಮಾಡಬೇಕಾಗಿ ಬರಬಹುದು ಆದರೆ ಉಳಿದ ಸಾಧನೆಗಳು ಕರ್ಮ ಮಾರ್ಗವಾಗಲಿ ಯೋಗ ಮಾರ್ಗವಾಗಲಿ ಆ ಕರ್ಮವನ್ನು ಮಾಡುತ್ತಿರುವವರೆಗೆ ಅಥವಾ ಯೋಗವನ್ನು ಮಾಡುತ್ತಿರುವವರೆಗೆ ಸಾಧನೆ ಎನಿಸಿಕೊಳ್ಳಬಹುದು ಆದರೆ ನಾಮಮಂತ್ರ ಜಪ ಎಂಬುದು ಉಸಿರಾಟದಂತೆ ಜೀವನದಲ್ಲಿ ಸಹಜವಾಗಿ ಹೊಂದಿಕೊಂಡು ಅದರಲ್ಲಿಯೇ ನಮಗೆ ಪ್ರೇಮವು ಉಂಟಾಗಿ ಉಸಿರಾಟವು ಎಷ್ಟು ಸರಾಗವಾಗಿ ಸಾಗುವುದೋ ಅಷ್ಟು ಸರಾಗವಾಗಿ ನಾಮಮಂತ್ರವನ್ನು ತೆಗೆದುಕೊಳ್ಳುವುದು ಮುಂದುವರಿದರೆ ಆಗ ಸಹಜವಾಗಿಯೇ ನಾಮವು ಎಲ್ಲರಿಗೂ ಯಾವ ತೊಂದರೆಯೂ ಇಲ್ಲದೆ ನೇರವಾಗಿ ಕೊಡಬೇಕಾದಂತಹ ಒಂದು ಪ್ರಯೋಜನವನ್ನು ಅಂದರೆ ಪ್ರಾಪಂಚಿಕ ವಿಚಾರಗಳಲ್ಲಿ ನಿರಾಸಕ್ತಿಯೊಂದಿಗೆ ನನಗೆಂದ ಮಾತ್ರಕ್ಕೆ ಪ್ರಪಂಚವನ್ನು ಬಿಡಬೇಕೆಂದಲ್ಲ ಪ್ರಾಪಂಚಿಕ ವಿಷಯಗಳಲ್ಲಿ ನಿರಾಸಕ್ತಿ ಭಗವಂತನ ಅನುಸಂಧಾನವನ್ನು ತಾನಾಗಿಯೇ ಕೊಡುವುದು ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ వామహం ప్రాథయే నిత్యం విద్యాదానంచేహి మే నమస్కారా.